ನಮಗೆ ಸ್ತೋತ್ರವಾಗಲಿ ನಾವು ಬಿಡುಗಡೆ ಸಂಬಂಧಿಸ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಯೇಸ್ಕೃಸ್ತ ನಮ್ಮಲ್ಲಿ ಸ್ವಾಗತಿಸ್ತೇನೆ ಅಷ್ಟೇ ಅಲ್ಲದೆ ಎಲ್ಲರಿಗೂ ವಿಶ್ವ ಹ್ಯಾಪಿ ಕ್ರಿಸ್ಮಸ್ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಸಾಯಗಳು ಇವತ್ತು ಕ್ರಿಸ್ಮಸ್ ಎಂದರೆ ಏನು ಇದರ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳೋಣ ನಾವು ಪ್ರಾರ್ಥನೆ ಮಾಡೋಣ ತದೇ ದೇವರೇ ಯೇಸ್ಕೃತ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ ನಾವು ಧ್ಯಾನ ಮಾಡುತ್ತೇವೆ ವಾಕ್ಯಗಳನ್ನು ನನ್ನ ಪವಿತ್ರದಲ್ಲಿ ಅಭಿಷೇಕಿಸು ಪವಿತ್ರ ಆತ್ಮೇನೆ ನಾನು ನಿನ್ನನ್ನು ಸ್ವಾಗತಿಸ್ತೇನೆ ನಿನ್ನ ಮಮ್ಮಲ್ಲಿ ಇದ್ದುಕೊಂಡು ಈ ವಾಕ್ಯದ ಮುಖಾಂತರ ನಿನ್ನ ಜನಸಂಗಡ ಮಾತನಾಡು ಪವಿತ್ರ ಈ ವಾಕ್ಯ ಕೆಲವು ಪ್ರತಿಯೊಬ್ಬ ಆತ್ಮಕ್ಕೆ ಜೀವವನ್ನು ಪ್ರೋತ್ಸಾಹವನ್ನು ಬಿಡುಗಡೆಯನ್ನು ರಕ್ಷಣೆಯನ್ನು ಉಂಟು ಮಾಡಲು ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನಾಮದಲ್ಲಿ ಆಮೇನ್ ಇವತ್ತು ನಾವು ನೋಡ್ತೇವೆ ಒಂದನೇ ತಿಮ್ಮೂತಿವರೆಗೆ ಬಹತ್ರಿಕೆ ಒಂದನೇ ಆದ್ಯದಲ್ಲಿ ಹದಿನೈದಿನ ವಾಕ್ಯ ಫಸ್ಟ್ ತಿಮ್ಮೂತಿ ಚಾಪ್ಟರ್ ಒನ್ ವರ್ಸ್ ಫಿಫ್ಟೀನ್ ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸೋದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದುದಾಗಿಯೂ ಅದೇ ಆ ಪಾಪಿಗಳಲ್ಲಿ ನಾನೇ ಮುಖ್ಯನು ಇಲ್ಲಿ ಅಪ್ಪ ಕ್ರಿಸ್ಮಸ್ ಎಂದರೆ ಇದು ಅರ್ಥವಾಗಿದೆ ಯೇಸು ಕ್ರಿಸ್ತನು ಎರಡು ಸಾವಿರದ ಇಪ್ಪತ್ತನೇ ವರ್ಷದ ಮೊದಲು ಈ ಲೋಕಕ್ಕೆ ಬಂದು ಈ ಲೋಕದ ಎಲ್ಲ ಪಾಪಿಗಳನ್ನು ರಕ್ಷಿಸೋದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗಕಾರಿಕ ಯೋಗ್ಯವದ್ದು ಆಗಿದೆ ಎಂಬುದಾಗಿ ಅಪ್ಪ ಅದಕ್ಕೋಸ್ಕರ ಇವತ್ತು ನಾವು ಕೃಷ್ಣ ಹಬ್ಬನ ಆಸ್ತಿಸ್ಬೇಕಾದರೆ ಯೇಸು ಕ್ರಿಸ್ತನು ಎರಡು ಸಾವಿರದ ಇಪ್ಪತ್ತೆರಡು ವರ್ಷದಲ್ಲಿ ಇಬ್ಬಳು ಬಂದದ್ದು ನಿಜವ ಅದು ಸತ್ಯ ಈ ಸುವಾದ ಅಂಗೀಕಾರ ಮಾಡಬೇಕು ಮತ್ತು ಅಪ್ಪಸ್ ಪಾಡುತ್ತೆ ನಾನೊಬ್ಬ ಪಾಪಿ ಅದು ಯಾವಾಗ ಅಪ್ಪಸ್ ಯೇಸು ಯೇಸುಕ್ರಿಸ್ತನ ಅಂಗೀಕಾರ ಮಾಡೋದು ಅವನ ಆತ್ಮಕ್ಕೆ ರಕ್ಷಣೆ ಸಿಕ್ಕಿತು ಅದು ಇವತ್ತು ಕ್ರಿಸ್ಮಸ್ ಎಂದರೆ ಯೇಸು ಕ್ರಿಸ್ತನು ಜನಿಸಿದ ದಿವಸ ಅದು ಜನಿಸಿದ ಹಂಡ್ರೆಡ್ ಪರ್ಸೆಂಟ್ ಅದು ಯಾಕೆ ಯಾವುದನ್ನು ಮೂಲಕ್ಕೆ ಬಂದನು ಆತನ ಬಳಕೆ ಬಂದ ಉದ್ದೇಶ ಏನು ಆತನನ್ನು ನಾನು ಯಾಕೆ ಅಂಗೀಕಾರ ಮಾಡಬೇಕು ಆತ ಅಂಗೀಕಾರ ಮಾಡುವಾಗ ನನಗೆ ಏನು ಸಿಗ್ತದೆ ಅಂದರೆ ಕೆಲವೊಂದು ಸಂಗತನ ಇವೇ ನೋಡುವ ಮೊದಲನೇ ಸಂಗತಿ ನೋಡ್ತೇವೆ ನನ್ನ ಆತ್ಮವು ನಿತ್ಯ ನರಕದ ಬೆಂಕಿಯಿಂದ ರಕ್ಷಿಸಬೇಕಾದರೆ ಯೇಸು ಕ್ರಿಸ್ತನನ್ನು ನಾನು ಅಂಗೀಕಾರ ಮಾಡುವನು ಆಗಬೇಕು ನಾನು ನೋಡ್ತೇವೆ ಮತ್ತೆ ಅದು ಒಂದನೇ ಆದ್ಯದಲ್ಲಿ ಹದಿನೆಂಟರಿಂದ ಇಪ್ಪತ್ತೊಂದು ವಾಕ್ಯ ಮಾತು ಚಾಪ್ಟರ್ ಒನ್ ವರ್ಸ್ ಏಯ್ಟೀನ್ ಟು ಟ್ವೆಂಟಿ ಒನ್ ವರ್ಸ್ ಯೇಸು ಕ್ರಿಸ್ತನ ಜನನವು ಹೇಗಾಯ್ತೆಂದರೆ ಆತನ ತಾಯದ ಮರಿಯಲನ್ನು ಯೋಸಪ್ಪನಿಗೆ ನಿಶ್ಚಯ ಮಾಡಿರಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸವರಾಗಿದ್ದುದು ತಿಳಿದು ಬಂತು ಆದರೆ ಆಕೆಯ ಗಂಡನಾದ ಯೋಸೆಯಪ್ಪನು ಸಜ್ಜನನಾಗಿದ್ದು ಆಕೆಯನ್ನು ಬೈಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದನು ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಲ್ಲಿ ಕಾಣಿಸಿಕೊಂಡು ಎಲೆ ಯಶ್ಪನೇ ದಾರ ವಂಶದವನೇ ನಿನ್ನ ಎಂಡತಿಯಾದ ಮರಿಯಲನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ ಆಕೆಯ ಗರ್ಭವು ಪವಿತ್ರದಿಂದಲೇ ಆದದು ಆಕೆ ಒಬ್ಬ ಮಗನನ್ನು ಅಡೆಯುವಳು ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು ಯಾಕೆಂದರೆ ಆತನ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು ಯೇಸು ಎಂಬ ಪದಾರ್ಥವಿದೆ ಯೇಸು ಕೃಷ್ಣಲ್ಲಿ ನಂಬಿಕೊಡುತ್ತಾರೋ ಯಾರಾದರೂ ಕರ್ತವ್ರು ಅಂಗೀಕಾರ ಮಾಡ್ತಾರೋ ಆ ಯೇಸು ಕ್ರಿಸ್ತನು ನಿಮಗೆಲ್ಲ ಪಾಪಗಳಿಂದ ಪಾಪದ ಎಲ್ಲ ಸಾಪಗಳಿಂದ ನಿಮ್ಮನ್ನು ಬಿಡಿಸಿ ಕಾಯುತ್ತಾನೆ ಅದಕ್ಕೆ ಯೇಸು ಕ್ರಿಸ್ತನು ಎರಡು ವರ್ಷದ ಇಪ್ಪತ್ತು ವರ್ಷದ ಮೊದಲು ಮರಿಯಮ್ಮ ಒಬ್ಬ ಒಂದು ಸ್ತ್ರೀ ಮುಖಾಂತರ ಆಕೆಯ ಮುಖಾಂತರ ಅದನ್ನು ಜನಿಸಿದ ಮುಂದೆ ಇಲ್ಲಿ ನಾವು ಮತ್ತೆ ನಾವು ನೋಡ್ತೇವೆ ಹಾಗಾದ್ರೆ ಇವತ್ತು ಪ್ರಿಯ ನಿಮ್ಮ ಪಾಪದಿಂದ ನಿಮಗೆ ಬಿಡಾಗಬೇಕಾ ಪಾಪದ ಬಂದ ಸಾಪದಿಂದ ಪಾಪದ ಬಂದ ರೋಗದಿಂದ ಪಾಪದಿಂದ ಕಷ್ಟ ಸಂಕಟ ವೇದೆಯಿಂದ ಬಿಡಬೇಕಾ ಯೇಸು ಕ್ರಿಸ್ತನ ಎಂಬ ಹೆಸರು ಆಗಿದ್ದ ಪ್ರೇ ಅದರ ಅರ್ಥ ಅದೇ ಯೇಸು ಪ್ರೇರೇ ಆತನು ಪಾಪದಿಂದ ಪಾಪಗಳಿಂದ ಬಿಡಿಸಿ ಕಾಯುತ್ತಾನೆ ಅದೇ ನಿಮ್ಮನ್ನು ಪಾಪಗಳಿಂದ ಬಿಡಿಸಿ ಕಾಯಬೇಕಾ ಪಾಪದಿಂದ ನಿಮಗೆ ಬಿಡುಗಡೆ ಆಗ್ಬೇಕಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪಾಪ ಬಿಡುಗಡೆ ಮಾಡೋ ಶಕ್ತಿ ಉಂಟು ಯಾವಾಗ ನೀವು ಯೇಸು ನಂಬಿತೀರಿ ಅದು ಅಂಗೀಕಾರ ಮಾಡಿದೆ ಆಗ ಯೇಸುಕ್ರಿಸ್ತ ನಿಮಗೆ ಎಲ್ಲ ಪಾಪ ನಿಮಗೆ ಬಿಡುಗಡೆ ಕೊಡುವಾಗಿದ್ದಾನೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಮತ್ತೆ ಬರೆಸುವಾರ್ತೆ ಇಪ್ಪತ್ತನೇ ಆದ್ಯದಲ್ಲಿ ಇಪ್ಪತ್ತ ಎಂಟನೇ ವಾಕ್ಯ ಮಾತೇ ಗೋಸ್ಪಲ್ ಚಾ ಟ್ವೆಂಟಿ ವರ್ಸ್ ಟ್ವೆಂಟಿ ಏಯ್ಟ್ ಹಾಗೆ ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಕೊಡುವುದಕ್ಕೂ ಬಂದವನು ಎಂದು ಹೇಳಿದನು ಎಲ್ಲಿ ನೋಡ್ತೇವೆ ಮತ್ತೆ ಏನು ಹೇಳ್ತಾರೆ ಯೇಸು ಕೃಷ್ಣನು ಈ ಗುಡೆ ಬಂದದ್ದು ಪ್ರತಿಯೊಬ್ಬರು ಯಾರು ಯಾರು ಆ ನಂಬಿಕೊಡುತ್ತಾರೋ ಅವರನ್ನು ಆ ನಿತ್ಯ ನರಕದ ಬೆಂಕಿಯಿಂದ ಸಾಪದಿಂದ ಅವರ ಪ್ರಾಣವನ್ನು ಬಿಡುಗಡೆ ಮಾಡೋದಕ್ಕೆ ಯೇಸು ಕೃಷ್ಣ ತಾನೇ ಒಬ್ಬನೇ ಎಲ್ಲ ಮನುಷ್ಯರಿಗೋಸ್ಕರ ಅದು ಒಬ್ಬನೇ ಸತ್ತನು ಅದು ಸತ್ತು ಪುನರುತ್ವನು ಆದ ರಕ್ತದಲ್ಲಿ ಪಾಪ ಪರಿಯುತ್ತು ರಕ್ತ ದಾರಿ ಪಾಪ ಪರಿಹಾರ ಬೀಯುತ್ತೆ ನೀವು ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಗರ ಬಂದಲೇ ಪಾಪದಿಂದ ಹುಟ್ಟಿದ್ದಾರೆ ಎಂಬುದಾಗಿ ಅಪ್ಪನು ರೋಮ ಪುರದವರು ಬರೆದ ಪತ್ರಿಕೆಯಲ್ಲಿ ಮೂರನೇ ಆದ್ಯದಲ್ಲಿ ಇಪ್ಪತ್ತ್ಮೂರ ವಾಕ್ಯದಲ್ಲಿ ಆತನು ಈಗ ಹೇಳ್ತಾನೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಒಂದು ಹೋಗಿದ್ದಾರೆ ಎಂಬುದಾಗಿ ಅದೇ ಈ ಲೋಕದ ಪ್ರತಿಯೊಬ್ಬರು ಯಾರು ಎಲ್ಲಿಕ್ಕಾಗುದಿಲ್ಲ ನಾನು ನೀತಿ ಒಂದು ಪ್ರತಿಯೊಬ್ಬರು ಪಾಪದಿಂದ ಹುಟ್ಟಿದ್ದಾರೆ ಮತ್ತು ರೋಮ ಆರು ಇಪ್ಪತ್ತ್ಮೂರ ವಾಕ್ಯದಲ್ಲಿ ಬರಪಡದೆ ಪಾಪ ಕೂಡ ಸಂಬಳ ಮರಣ ಅದು ದೇವರ ಉಚಿತ ಬರವು ಈ ನಿತ್ಯ ಜೀವನ ಬರ ಆಗದೆ ಈ ಲೋಕ ಪ್ರತಿಯೊಬ್ಬ ಮನುಷ್ಯರು ಪಾಪದಲ್ಲಿ ಹುಟ್ಟಿದ್ದಾರೆ ಮತ್ತು ಪಾಪದಲ್ಲಿ ಜೀವಿಸುವವರಿಗೆ ಅವರ ಆತ್ಮ ನಿತ್ಯ ನಿತ್ಯಕ್ಕೆ ನರಕ ಹೋಗ್ತದೆ ಅದಕ್ಕೋಸ್ಕರ ದೇವರು ಲೋಕರು ಪ್ರೀತಿ ಮಾಡಿ ನಾವು ನೋಡ್ತೇವೆ ಬರ ಸ್ವಾರ್ತೆ ಮೂರನೇ ಆದ್ಯದಲ್ಲಿ ಅದನ್ನ ವಾಕ್ಯದಲ್ಲಿ ಇವನು ಈಗ ಹೇಳ್ತಾನೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಯಾವನಾದರೂ ಆತನ ಮಗನ ನಂಬುವುದಾದರೆ ಆತನ ನಿತ್ಯ ಜೀವನ ಹೊಂದೇಬೇಕು ಆದರೆ ಇವತ್ತು ಯೇಸು ಕ್ರಿಸ್ತನು ದೇವರು ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ ಆತನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡಿ ನೀವು ನಿಮ್ಮ ಪಾಪಕ್ಕೋಸ್ಕರ ನಿಮ್ಮ ಆತ್ಮ ಸತ್ತು ನಿತ್ಯ ನರಕಕ್ಕೆ ಹೋಗಬಾರದೆಂಬ ಉದ್ದೇಶದಿಂದ ಆತನು ತನ್ನ ಒಬ್ಬನೇ ಮಗನನ್ನು ಎರಡು ಸಾವಿರದ ಇಪ್ಪತ್ತನೇ ವರ್ಷದ ಮೊದಲು ಈ ಬುಳೆ ಕಲಿಸಿಕೊಟ್ಟನು ಅದು ಯಾಕೆ ಬಂದರೆ ಆತ ನಿಮ್ಮೆಲ್ಲರ ಪಾಪಗಳನ್ನು ಪರಿಹಾರ ಮಾಡೋದಕ್ಕೋಸ್ಕರ ನಿಮ್ಮನ್ನು ಪಾಪದಿಂದ ಪಾಪದಿಂದ ಶಾಪದಿಂದ ಸಾಪದಿಂದ ಪಾಪದ ಬಂದ ರೋಗದಿಂದ ನಿಮ್ಮನ್ನು ಬಿಡುಗಡೆ ಮಾಡೋದಕ್ಕೆ ಆತನ ತನ್ನ ಪ್ರಾಣ ಆತನ ಶರೀರ ಆತನ ಕಲುವರು ಕೃಷಿಯಲ್ಲಿ ನಿಮ್ಮೆಲ್ಲ ಪಾಪಗಳು ಒತ್ತುಕೊಂಡನು ಪ್ರಿಯರಿ ನಿಮ್ಮ ಪಾಪಗಳಿಗೂ ಸಹ ಕಲ್ಲು ಸುಮ್ಮನೆ ರಕ್ತವನ್ನು ಸೂಚಿಸುತ್ತಾನು ಅದು ಸತ್ತು ಮೂಲದಿಂದಲೇ ಜೀವ ಎದ್ದು ಬಂದು ತಂದೆಯ ಬೆಲೆಗಳಿಗೆ ಕುಳಿತುಕೊಂಡು ನಿಮಗೆ ವಿಜ್ಞಾಪನೆ ಮಾಡ್ತಾನೆ ಈ ಸತ್ಯ ಅವನು ಅಪಸ್ ಬರ್ತಾನೆ ನಾನು ಪಾಪಿಯಾಗಿದ್ದೇನೆ ಯಾಕೆ ಅಪ್ಪ ಪೌಲನು ಈಗ ಆ ದಿನ ಅವನ ಆತ್ಮಕ್ಕೆ ಸಮಾಧಾನ ಸಿಕ್ಕಿತು ಅವನ ಆತ್ಮಕ್ಕೆ ನಿಧು ಆ ರೀತಿ ನೀವು ಇವತ್ತು ನಾನು ಪಾಪಿಯಾಗಿದ್ದೇನೆ ನನ್ನ ಪಾಪ ಪರಿಹಾರ ಆಗಬೇಕಾದರೆ ಯೇಸು ರಕ್ತವರು ಮೇಲೆ ಯಾವ ರಕ್ತದಲ್ಲಿಯೂ ಪಾಪ ಪರಿಹಾರ ಆಗದ ಅದಕ್ಕೋಸ್ಕರ ಆ ರಕ್ತ ಕೊಟ್ಟಿದ್ದಾನೆ ಆ ರಕ್ತ ಜೀವ ಉಂಟು ಬರೀ ಈ ಸತ್ಯ ಈ ಕ್ರಿಸ್ಮಸ್ ಅಂದರೆ ಯೇಸು ಕ್ರಿಸ್ತನು ಎರಡು ಇಪ್ಪತ್ತು ವರ್ಷದಲ್ಲಿ ಇವರಿಗೆ ಬಂದು ಜನಿಸಿದ ಈ ಹಬ್ಬವನ್ನು ಆಚರಿಸುವಾಗ ಪ್ರಯುಕ್ತ ಪ್ರತಿಯೊಬ್ಬರು ಆ ಯೇಸು ಕ್ರಿಸ್ತನು ನಿಮ್ಮ ಕರ್ತನವನ್ನು ಅಂಗೀಕಾರ ಮಾಡುತ್ತಾರೆ ನಿಮ್ಮ ಒಳಗೆ ಆತನ ಬಂದು ನಿಮ್ಮ ಆತ್ಮಕ್ಕೆ ಪುನರ್ಜನ್ಮ ಕೊಡುತ್ತಾನೆಲ್ಲ ಪಾಪದಿಂದ ಪಂದ ಸಾಂದ ರೋಗದಿಂದ ಬಿಡಿಗಿಟ್ಟು ನಿತ್ಯ ಜೀವ ನಿಮ್ಮ ಮನಸ್ಸಿನ ಸಮಾಧಾನ ಸಂತೋಷ ಕೊಟ್ಟು ಎಲ್ಲ ನಿಮ್ಮ ಎಲ್ಲ ಸಾಪಗಳಿಂದ ನಿಮಗೆ ಬಿಡುಗಡೆ ಕೊಡುತ್ತಾನೆ ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನೋಡ್ತೇವೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಲುಕ್ ನಂಬರ್ ಸುವಾರ್ತೆ ಹತ್ತೊಂಬತ್ತನೇ ಆದ್ಯದಲ್ಲಿ ಒಂದರಿಂದ ಹತ್ತನೇ ವಾಕ್ಯ ಲೂ ಕಾಸ್ಪೋಲ್ ನೈನ್ಟೀನ್ ವರ್ಸ್ ಒನ್ ಟು ಟೆನ್ ಆತನು ಎರಿಕೋ ಊರನ್ನು ಉಕ್ಕು ದಾಟಿ ಹೋಗ್ತಿದ್ದನು ಅಲ್ಲಿ ಜಕ್ಕ ಹೆಸರುಲ್ಲ ಒಬ್ಬ ಮನುಷ್ಯನಿದ್ದನು ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು ಅವನು ಯೇಸು ಎಂಥವನೆಂದು ನೋಡಲು ಅಪೇಕ್ಷಿಸಿದರೂ ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರೆಯುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ ಜಕ್ಕಹೆನೆ ತಟ್ಟನೆ ಬಾ ನಾನು ಈ ಹೊತ್ತು ನಿನ್ನ ಮನೆಗೆ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗ್ರವನ ಬಲಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ ಸ್ವಾಮಿ ನೋಡು ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಲಕೊಂಡಿದ್ದೇ ಆದರೆ ನಾಲ್ಕರಷ್ಟು ಹಿಂದೆ ಕೊಡುತ್ತೇನೆ ಎಂದು ಹೇಳಿದನು ಇದನ್ನು ಕೇಳಿ ಯೇಸು ಈ ಹೊತ್ತು ಈ ಮನೆಗೆ ರಕ್ಷಣನಾಯಿತು ಇವನು ಸಹ ಅಬ್ರಾಹ್ಮಣ ವಂಶಿಕನಲ್ಲವೇ ಹಂಶಗನ್ನಲ್ಲವೇ ಕುಮಾರನು ಕೆಟ್ಟು ಹೋಗಿದ್ದನ್ನು ಹುಡುಕಿ ರಕ್ಷಿಸೋದಕ್ಕೆ ಬಂದನು ಎಂದು ಹೇಳಿದನು ಈ ಸಾಮಾನು ನೋಡ್ತೇವೆ ಆ ಜಕ್ಕ ಎಂಬ ವ್ಯಕ್ತಿ ಏ ಪ್ರೇರೆ ಯೇಸು ಕ್ರಿಸ್ತನ್ನು ನೋಡಬೇಕು ತುಂಬ ಕುತೂಹಲ ಇದ್ದು ನಿಮ್ಮ ತೆಗೆ ಆತ್ಮ ಆಳದ ಮರತಾರೆ ಇವತ್ತು ಯೇಸು ಕ್ರಿಸ್ತನು ಪ್ರಿಯ ಜಕ್ಕನಿಗೆ ಆಸೆ ಇತ್ತು ತಾನು ಹೇಗಾದರೂ ಯೇಸು ನೋಡಬೇಕು ಈ ರೀತಿ ಪ್ರಿಯ ಕ್ರಿಸ್ತನು ನಿಮ್ಮ ಮನೆಗೆ ಬರಬೇಕು ನಿಮ್ಮ ಆತ್ಮದಲ್ಲಿ ಬರೀಬೇಕು ನಿಮ್ಮ ಆತ್ಮಕ್ಕೆ ನಿಮ್ಮ ಮನೆಗೆ ನಿಮ್ಮ ಕುಟುಂಬಕ್ಕೆ ಎಲ್ಲ ಸಾಬಂದ ಬಿಡ ಕೊಡಬೇಕು ರಕ್ಷಣೆ ಕೊಡಬೇಕು ಸಮಾಧಾನ ಕೊಡಬೇಕು ಬರೆಯಿತು ದೇವರ ಆತ್ಮತಾರೆ ಅನೇಕ ಕುಟುಂಬಗಳಲ್ಲಿ ಇವತ್ತು ಸಮಾಧಾನವಿಲ್ಲ ಅನೇಕ ಕುಟುಂಬದಲ್ಲಿ ಇವತ್ತು ಜಿಗುಪ್ಷೆ ಅಸಮಾಧಾನ ಅನೇಕ ಕುಟುಂಬ ಇವತ್ತು ಪ್ರಸೈಡ್ ಮಾಡಲಿಕ್ಕೆ ಪ್ರೇರೆ ಪ್ಲಾನ್ ಮಾಡ್ತಾ ಇದ್ದೀರಿ ಪವಿತ್ರ ಈ ಕ್ರಿಸ್ಮಸ್ ದಿನ ಪ್ರೇರೆ ದೇವರ ಹಾತ್ಮತಾನೆ ಯೇಸು ಕ್ರಿಸ್ತ ಬಂದಿದ್ದಾನೆ ನಿಮಗೆ ಒಂದು ಹೊಸ ನಿರೀಕ್ಷೆ ಕೊಡಲಿಕ್ಕೆ ನಿಮ್ಗೆ ಹೊಸ ಒಂದು ಭವಿಷ್ಯ ಕೊಡಲಿಕ್ಕೆ ಬಂದಿದ್ದಾನೆ ನಿಮ್ಗೆ ಅದು ಒಳ್ಳೆ ಭವಿಷ್ಯ ಉಂಟಿದ್ದಾನೆ ಆತನ ಒಳ್ಳೆ ಭವಿಷ್ಯ ನಿಮಗೆಲ್ಲ ಸಾಲದ ಬಿಡುಗಡೆ ನಿಮ್ಗೆ ಸಮಾಧಾನ ನಿಮಗೆ ನಿರೀಕ್ಷೆ ಇವತ್ತು ಆ ಜಕ್ಕಾಯನಾಗಿ ಪ್ರೇ ಆ ಜಕ್ಕಾಯನು ಪ್ರೇರೇ ಯೇಸು ಹೇಗಾದ್ರು ನೋಡಬೇಕು ಕುತೂಹಲದಿಂದ ಆಳದ ಮನ ಹತ್ತಿದನು ಆದರೆ ಯೇಸು ಕ್ರಿಸ್ತನು ಆತನು ಅವನನ್ನು ದೃಷ್ಟಿಸಿ ಜಕ್ಕೇನೆ ಇವತ್ತು ನಾನು ನಿನ್ನ ಮನೆಗೆ ಬರುತ್ತೇನೆ ಅದು ಕೂಡಲೇ ಆತನನ್ನು ಸ್ವಾಗತ ಇವತ್ತು ಪ್ರೇರೇ ನಿಮಗೆ ಅದೇ ಆಸೆ ಬೇಕು ಇಷ್ಟು ನನ್ನ ಮನೆಗೆ ಮೊದಲು ನಿಮ್ಮ ಆತ್ಮ ಎಂಬ ಮನೆ ಒಳಗೆ ನೀವು ಕರೆಯಬೇಕು ಯಾವಾಗ ನಿಮ್ಮ ಆತ್ಮ ಸ್ವೀಕಾರ ಮಾಡ್ತೀರಿ ಅದು ನಿಮ್ಮ ಆತ್ಮ ಬರ್ತಾನೆ ಹಾಗೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮನೆಯಲ್ಲಿ ಅಂತ ಬಂದು ನಿಮ್ಮ ಮನೆಯಲ್ಲಿರುವ ಎಲ್ಲ ಕಷ್ಟವನ್ನು ತೆಗೆದುಬಿಟ್ಟು ನಿಮ್ಮ ಮನೆಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ರಸ್ತೆಗಳು ಅಲ್ಲೇ ಅಲ್ಲಿ ನಾವು ನೋಡ್ತೇವೆ ಜಕ್ಕನ್ನು ಕೂಡಲೇ ತನ್ನ ಮನೆಗೆ ಹೋಗ್ತಾನೆ ಮತ್ತು ಯೇಸು ಸ್ವಾಗತ ಮಾಡ್ತಾನೆ ಪ್ರೇ ಏಸು ಅವನ ಮನೆಗೆ ಹೋದ ಕೂಡಲೇ ಆ ಜಕ್ಕನು ಎದ್ದು ಅವನಿಗೆ ಪಶ್ಚಾತ್ತಾಪ ಬರ್ತದೆ ಪ್ರ ಇವತ್ತು ನಿಮ್ಮ ಹೃದಯದಲ್ಲಿ ಯೇಸುಕ್ರಿಸ್ತನು ನನ್ನ ಕರ್ತನನ್ನು ಒಡೆಯನು ಆತನನ್ನು ನೋಡಬೇಕು ಆತನನ್ನು ನಾನು ಆತನ ಪ್ರೀತಿಯನ್ನು ಅನುಭವ ಮಾಡಬೇಕು ಅದರ ಸತ್ಯು ನನಗೆ ಬೇಕು ಎಂಬುದಾಗಿ ನಿಮಗೆ ಆಸೆ ಉಂಟ ಜಕ್ಕನಾಗೆ ಕುತೂಹಲದಿಂದ ಇಸು ಕ್ರಿಸ್ತನ ಕರೀರಿ ಇಸುವೆ ಇವತ್ತು ನನ್ನ ಆತ್ಮದಲ್ಲಿ ಬಾ ನೀನು ನನಗೆ ಬೇಕು ಮತ್ತು ಎಂಬ ಕರಿತಾರೆ ಅದು ಇವಾಗಲೇ ನಿಮ್ಮ ಆತ್ಮದಲ್ಲಿ ಬರ್ತಾನೆ ನಿಮ್ಮ ಆತ್ಮ ಬಂದು ಕೂಡಲೇ ನಿಮಗೆ ಪಾಪದ ಪಶ್ಚಾತ ಬರ್ತದೆ ಜಕ್ಕನಾಗಿ ನಿಮ್ಮ ಪಾಪಕ್ಕೆ ಪಡಿರಿ ಪಾಪನ ಅರಿಕೆ ಮಾಡಿರಿ ಆಗ ಯೇಸು ರಕ್ತವು ಎಲ್ಲ ಪಾಪಗಳನ್ನು ತೊಳೆದು ನಿಮ್ಮ ಪರಿಪೂರ್ಣ ಶುದ್ಧೀಕರಿಸ್ತದೆ ಎಲ್ಲ ಪಾಪದಿಂದ ಸಾಪದಿಂದ ರೋಗದ ಬಿಡುಗಟ್ಟು ನಿಮ್ಮ ಕುಟುಂಬಕ್ಕೆ ನಿಮಗೆ ರಕ್ಷಣೆ ನಿತ್ಯನ ಬೆಂಕಿಯಿಂದ ರಕ್ಷಣೆ ಪಾಪದಿಂದ ರಕ್ಷಣೆ ಸಾಪದ ರಕ್ಷಣೆ ಮಾಟ ಮಂತ್ರಗಳಿಂದ ರಕ್ಷಣೆ ಎಲ್ಲ ತ ವ್ಯಾಧಿಗಳ ರಕ್ಷಣೆ ಎಲ್ಲ ಅಪಘಾತ ದುರ್ಮರಣ ದುರ್ಘಟನೆ ಎಲ್ಲ ದುಷ್ಟ ಕಣ್ಣುಗಳಿಂದ ರಕ್ಷಣೆ ದರ್ ಕೊಡುತ್ತೆ ಇದು ಈ ರಕ್ಷಣೆ ಬೇಕಾ ಅದೇ ಪ್ರೇರೆ ಜಕ್ಕನಗೆ ಯೇಸು ಕ್ರಿಸ್ತನ ನಿಮ್ಮ ಆತ್ಮಲಿ ಅಂಗೀಕಾರ ಮಾಡಿ ಆಗ ಆತನು ನಿಮ್ಮ ವ್ಯಕ್ತಿಗಿಂತ ಅನೇಕ ಕುಟುಂಬಗಳು ಪ್ರೀರೆ ಇದು ದುಃಖಿಸ್ತಾರೆ ಯಾರು ತಮ್ಮ ಮನೆಗೆ ಬರುವುದಿಲ್ಲ ಅವರ ಕಷ್ಟ ಎಷ್ಟು ಹೇಳಿದ್ರು ಯಾರಿಗೂ ಪೂರ್ತಿ ಆದರೆ ಯಾವಾಗ ಯೇಸು ಕ್ರಿಸ್ತನನ್ನು ನಿಮ್ಮ ಕತೆ ಅಂಗೀಕಾರ ಮಾಡುತ್ತೀರೋ ಯೇಸು ಕ್ರಿಸ್ತನು ನಿಮ್ಮ ಒಟ್ಟಿಗೆ ನಿಮ್ಮ ಮನೆಯಲ್ಲಿ ಬರ್ತಾನೆ ನಿಮ್ಮೆಲ್ಲ ಮನೆಯಲ್ಲಿರುವ ಎಲ್ಲ ಕೊರತೆ ಎಲ್ಲ ಕಷ್ಟ ದುಃಖವನ್ನು ಆತನು ನೋಡುತ್ತಾನೆ ಮತ್ತು ಜಕ್ಕನಾಗೆ ನೀವು ಆತನು ಸ್ವಾಗತ ಮಾಡಬೇಕು ಜಕ್ಕನಾಗೆ ನಿಮ್ಮ ಪಾಪಕ್ಕೆ ಪಸದ ಆಗ ಅಂಡ್ರೆಡ್ ಪರ್ಸೆಂಟ್ ಆತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ರಕ್ಷಿಸ್ತಾನೆ ನಿಮಗೆ ಉದ್ಧಾರ ಮಾಡ್ತಾನೆ ಒಳ್ಳೆಯ ಭವಿಷ್ಯ ಕೊಡ್ತಾನೆ ಸಮಾಧಾನ ಸಂತೋಷ ಕೊಡ್ತಾನೆ ಎಂಬುದಾಗಿ ಕೊಡದೆ ಆಗುತ್ತೆ ಇವತ್ತು ಉದ್ಧಾರ ಆತ್ ಈ ದಿನವೇ ಪ್ರೇರೇ ಈ ಸುವಾರ್ತನ್ನು ಸ್ವೀಕಾರ ಮಾಡಲಿ ಅನೇಕರ ಮನಸ್ಸಿನಲ್ಲಿ ಸಮಾಧಾನ ಇಲ್ಲ ಅನೇಕರು ಜೀವ ಸುಸೈಡ್ ಮಾಡಲಿಕ್ಕೆ ಆಲೋಚನೆ ಮಾಡ್ತಾ ಅನೇಕ ರಾತ್ರಿ ನಿದ್ದೆ ಬದಲ ಇದೆಲ್ಲದ ಬಿಡುಗಡೆ ಯೇಸು ಒಬ್ಬನೇ ಕೊಂಡ್ಲಿಕ್ಕೆ ಸತ್ತರು ಅದಕ್ಕೂ ಯೇಸು ಕೃಷ್ಣ ನಿಮ್ಮ ಮನೆಯಲ್ಲಿ ಆತ್ಮಿಕ ಮನೆಯಲ್ಲಿ ನಿಮ್ಮ ಆತ್ಮ ಕರೀಲಿ ಆತನು ನಿಮ್ಮನ್ನು ರಕ್ಷಿಸ್ತಾನೆ ಕೆಟ್ಟು ಓದುವುದನ್ನು ಕಾಲು ಆತನು ನಿಮ್ಮನ್ನು ಕಾಪಾಡುತ್ತಾನೆ ರಕ್ಷಿಸ್ತಾನೆ ಬಿಡುಗಡೆ ಕೊಡ್ತಾನೆ ಸಮಾಧಾನ ಕೊಡ್ತಾನೆ ನಿಮ್ಮ ಜೀವಿತದಲ್ಲಿ ಒಂದು ಹೊಸ ಒಂದು ಜೀವನವನ್ನು ಹೊಸ ಒಂದು ಭವಿಷ್ಯವನ್ನು ನಿಮಗೆ ಕೊಡುತ್ತೆ ಹೇಳುತ್ತಾನೆ ಇನ್ನು ಇನ್ನೊಂದು ಎಕ್ಸಾಂಪಲ್ ನೋಡುತ್ತೆ ಪ್ರೇರೆ ಯುವನೊಬ್ಬರ ಸುವಾರ್ತೆ ಒಂದನೇ ಆದ್ಯದಲ್ಲಿ ಇಪ್ಪತ್ತ ಒಂಬತ್ತನೇ ವಾಕ್ಯ ಜಾನ್ ಗಾಸ್ಬಲ್ ಸರ್ ಒನ್ ವರ್ಸ್ ಟ್ವೆಂಟಿ ನೈನ್ ಮರುದಿನ ಯುವನನು ತನ್ನ ಕಡೆಗೆ ಬರುವ ಯೇಸು ನೋಡಿ ಅಗೋ ಯಜ್ಞಕ್ಕೆ ದೇವರು ನಿಯಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಪ್ರೇ ನೋಡ್ತೇವೆ ಅಲ್ಲಿ ನಾನಕ ದೇವನ ತಾನೆ ಯೇಸು ಕ್ರಿಸ್ತ ನೋಡಿ ಈತನು ಯಜ್ಞಕ್ಕೆ ದೇವನ ಕುರಿ ಪ್ರೇ ಆಲೆ ಪಾಪ ಪರಿಹಾರ ಬೇಕಾದರೆ ಕುರಿ ಮರಿ ರಕ್ತ ಬೇಕಿತ್ತು ಆದರೆ ಕುರಿಮರಿ ರಕ್ತದಲ್ಲಿ ಪಾಪವನ್ನು ಸಾಹಸದ ಪರಿಹಾರ ಮಾಡಲಿಕ್ಕೆ ಆಗಲಿಲ್ಲ ಅದೇ ದೇವರು ತನ್ನ ಒಬ್ಬಣೆ ಕೊಟ್ಟನು ಆತನು ಈ ಲೋಕಕ್ಕೆ ಯಜ್ಞ ಕುರಿಮರಿ ಹಾಕು ಕಲ್ಲ ಉಳಿಸಲು ಸತ್ತು ಆ ಚ ರಕ್ತ ಪ್ರತಿಯೊಬ್ಬರ ಪಾಪವನ್ನು ಒಂದೇ ಸಲ ಪರಿಹಾರ ಮಾಡಲಿ ಆಗ್ತದೆ ಪುನಃ ಪುನಃ ಪಾಪ ಪರಿಹಾರಕ್ಕಾಗಿ ನೀವು ಯಜ್ಞವನ್ನು ದೇಹ ದಂಡನೆಯನ್ನು ಏನೂ ಮಾಡಬೇಕು ಅಗತ್ಯಲ್ಲ ಬರೀ ನೀವು ಇಸುವೆ ನಾನು ಪಾಪಿ ಆಗಿದ್ದೇನೆ ನನ್ನೆಲ್ಲ ಪಾಪ ಕೃತಜ್ಞ ಒಪ್ಪಿಕೊಳ್ಳುತ್ತೇನೆ ಇನ್ನೆಲ್ಲ ಪಾಪಗಳನ್ನು ನಿನ್ನ ಸಮೀಕ್ಷಿಸುವೆ ನಿನ್ನ ರಕ್ತದಲ್ಲಿ ನನ್ನ ಶುದ್ಧೀಕರಿಸು ಈ ಪಾಪ ನನಗೆ ಬಿಡುಗಡೆ ಮಾಡುವುದನ್ನು ಇಷ್ಟೇ ಕಣ್ಣು ಮುಚ್ಚಿಕೊಂಡು ಹೃದಯದಿಂದ ಪ್ರಾರ್ಥನೆ ಮಾಡಿ ಸಾಕು ಯೇಸು ಕ್ರಿಸ್ತನು ನಿಮ್ಮ ಆತ್ಮ ಬಂದು ಎಲ್ಲ ಪಾಪದ ಬಿಡುಗಡೆ ಕೊಡುತ್ತಾನೆ ಯಾಕಂದರೆ ಆತ ನಿಮ್ಮ ಪಾಪಗಳಿಗೋಸ್ಕರ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಮೊದಲು ಯಜ್ಞ ಕುರಿ ಮರಿಯಾಗಿ ಕಲಹಿಸಿ ಬಸುತ್ತಿದ್ದಾನೆ ಅದಕ್ಕೋಸ್ಕರ ನೀವು ಯಾವ ಯಜ್ಞಗಳನ್ನು ಯಾವ ದಂಡನೆ ಏನೂ ಬೇಡ ಬರೀ ನೀವು ಪಾಪ ಎಂದು ಒಪ್ಪಿಕೊಳ್ಳುವುದು ಅಷ್ಟೇ ಬೇಕು ಆವಾಗ ಯೇಸು ಕ್ರಿಸ್ತನು ನಿಮ್ಮ ಒಲೆಗೆ ಬಂದು ಎಲ್ಲ ಪಂದ ಬಿಡುಗಡೆ ಮಾಡುವ ಶಕ್ತಿ ಯೇಸು ಕ್ರಿಸ್ತನಿಗುಂಟು ಅದು ರಕ್ತದಲ್ಲಿ ಪಾಪ ಪರಿಹಾರ ಆಗ್ತದೆ ಯಾವ ಒಳ್ಳೆ ಕ್ರಿಯೆಗಳಿಂದ ಯಾವ ದಾನ ಧರ್ಮದಿಂದ ಪಾಪ ಪರಿಹಾರ ಆಗುತ್ತೆ ಎಷ್ಟು ಒಳ್ಳೆ ಕ್ರಿಯೆ ಮಾಡಬಹುದು ಎಷ್ಟು ಕ್ಷೇತ್ರ ಹೋಗ್ಬೋದು ಅದು ರಕ್ತ ಧಾರಿಯಲ್ಲಿದೆ ನಿಮ್ಮ ಪಾಪ ಪರಿರಾಮ ಯಾವುದಕ್ಕೂ ಆಗುವುದಿಲ್ಲ ಆ ಯೇಸು ರಕ್ತದಲ್ಲಿ ಮಾತ್ರವೇ ಪಾಪ ಪರಿಹಾರ ಎಂಬುದಾಗಿ ಈ ಕ್ರಿಸ್ಮಸ್ನಲ್ಲಿ ತಿಳಿದುಕೊಳ್ಳುವವರು ಆಗಬೇಕು ಬರ್ರೆ ನಾನು ಇಬ್ರಿ ಇಬ್ಬರಿವರೆಗೂ ಪತ್ರಿಕೆ ಆದಿದಲ್ಲಿ ಆದ್ಯದಲ್ಲಿ ಇಪ್ಪತ್ತ ಐದನೇ ವಾಕ್ಯ ಟ್ವೆಂಟಿ ಫೈವ್ ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುನಾಗಿದ್ದಾನೆ ಬರೀ ಏಸು ಕಲಕಲನ ಮಾಡಿದ ನಂತರ ರಕ್ಷಣೆಯನ್ನು ಹೊಂದಿಕೊಂಡ ನಂತರ ಪಾಪರ ಹೊಂದಿಕೊಂಡ ನಂತರ ಕಡೆ ತನಕ ನಿಮ್ಮ ರಕ್ಷಣೆ ಕಾಪಾಡಿಕೊಳ್ಳುವುದು ಜವಾಬ್ದಾರಿ ನಿಮ್ಮದಾಗಿದೆ ಅದಕ್ಕೋಸ್ಕರ ನೀವು ಒಂದು ರಕ್ಷಣೆಯನ್ನು ಕಡೆಯನ್ನು ಕಾಪಾಡಿಕೊಳ್ಳಬೇಕಾದ್ರೆ ದಿನಾಳು ನೀವು ನಂಬಿಕೆಯಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು ಯಾಕಂದರೆ ಯೇಸು ಕ್ರಿಸ್ತನು ತಂದೆಯ ಬಲೆಗಳು ಕುಳಿತುಕೊಂಡು ಅಗಡ ನಿಮ್ಮ ಸಂಗಡ ನಿಮಗೋಸ್ಕರ ವಿಜ್ಞಾಪನೆ ಮಾಡ್ತೇನೆ ನೀವು ಪ್ರಾರ್ಥನೆ ಮಾಡಿದರೆ ಯೇಸು ಕ್ರಿಸ್ತನು ನಿಮಗೆ ವಿಜ್ಞಾಪನೆ ಮಾಡಿಕೊಂಡು ನೀವು ಕಡೆ ತನಕ ನಂಬಿಕೆಯಲ್ಲಿ ನಿಲ್ಲುವುದಕ್ಕೆ ನಂಬಿಕೆಯಲ್ಲಿ ಜೀವಿಸೋದಕ್ಕೆ ನಮ್ಮನ್ನ ಕಾಪಾಡಿಕೊಡುತ್ತೆ ಆತ್ಮ ಶಕ್ತಿ ಕೊಡದೆ ಅದೇ ಪ್ರಾರ್ಥನೆ ವೆರಿ ಇಂಪಾರ್ಟೆಂಟ್ ನಂಬಿಕೆ ಇಟ್ಟ ನಂತರ ಪ್ರೇರೇ ಅದಂಕರಣ ನಂತರ ಪ್ರೇರೇ ನೀವು ದೇವರ ಮಗನಾಗಿದ್ದೀರಿ ದೇವರ ಪವಿತ್ರಾತ್ಮ ಆತ್ಮಲಿ ಬರುತ್ತದೆ ಆ ಪವಿತ್ರಾತ್ಮನಿಗೆ ಅಪ್ಪ ತಂದೆ ಎಂಬುದು ಆತ್ಮ ನಡೆಸಿರಿ ಮತ್ತು ಆ ಪವಿತ್ರಾತ್ಮ ಪ್ರಕಾರ ನೀವು ಪ್ರಾರ್ಥನೆ ಮಾಡಬೇಕು ದಿನಾಲೂ ಪ್ರಾರ್ಥನೆ ಮಾಡಬೇಕು ಪ್ರತಿ ಆದಿತ್ಯ ತಪ್ಪದೇ ಪ್ರಾರ್ಥನೆ ಕೂಟಲ್ಲಿ ಪಾಲುಗೊಳ್ಳಲಾಗಬೇಕು ಈ ರೀತಿ ಪ್ರಾರ್ಥನೆ ಮಾಡುತ್ತಾರೆ ಪ್ರಾರ್ಥನೆ ಕೂಟ ಪಾಲು ನಿಮ್ಮ ರಕ್ಷಣೆಯು ಕಡೆತನಗಳನ್ನು ಕಾಪಾಡಲಿಕ್ಕೆ ನಿಮಗೆ ಸಕಾಧ್ಯವಾಗ್ತದೆ ಮುಂದಿನ ಸಂಗತಿ ಮಾಡಬೇಕು ಪ್ರತಿ ಆದಿತ್ಯರ ಕರ್ತನ ಸಭೆಯಲ್ಲಿ ಕರ್ತನ ಮಕ್ಕಳಲ್ಲಿ ಇಡುವರಾಗಬೇಕು ಇದು ಅತಿ ಅಗತ್ಯವಿದೆ ಎಂದಿಗೂ ಈ ಅನ್ಯತೆಯನ್ನು ತಿರಸ್ಕಾರ ಮಾಡಬಾರದು ಯಾಕಂದರೆ ನೋಡ್ತೇವೆ ಅಪ್ಪದ ಕೃತ್ಯದಲ್ಲಿ ಎರಡನೇ ಆದ್ಯದಲ್ಲಿ ನಲವತ್ತೆರಡನೇ ವಾಕ್ಯದಲ್ಲಿ ನೋಡ್ತೇವೆ ಇವರು ಆ್ಯಕ್ಸ್ ಚಾಪ್ಟರ್ ಟು ವರ್ಸ್ ಫೋರ್ಟಿ ಟು ಇವರು ಅಪೋಸ್ಟ್ ಬೋಧನೆ ಕೇಳಿದಿರಲೂ ಸಹೋದರರ ಅನ್ನೋ ರೊಟ್ಟಿ ಪ್ರಾರ್ಥನೆ ಪ್ರಾರ್ಥನೆಯನ್ನು ಈ ರೀತಿ ಪ್ರತಿ ದಿನಪ್ರೆ ಪ್ರಾರ್ಥನೆಯಲ್ಲಿ ಆಗಬೇಕು ಇಂದಿಗೂ ಪ್ರಾರ್ಥನೆಯನ್ನು ಬಿಟ್ಟು ಬಿಡಬಾರ್ದು ಇನ್ನೊಂದು ವಾಕ್ಯ ನೋಡ್ತೇವೆ ಇಬ್ರು ಇವರಿಗೆ ಪತ್ರಿಕೆ ಹತ್ತನೇ ಅಂದ್ಯದಲ್ಲಿ ಇಪ್ಪತ್ತೈದಿನ ವಾಕ್ಯ ಇಬ್ಬರು ಚಾಪ್ಟರ್ ಟೆನ್ ವರ್ಸ್ ಟ್ವೆಂಟಿ ಫೈವ್ ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ ಕರ್ತನ ಪ್ರತ್ಯಕ್ಷ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ಇದನ್ನು ಮತ್ತಷ್ಟು ಮಾಡಿರಿ ಪ್ರೇ ನೀವು ಒಂದು ರಕ್ಷಣೆ ಕಾಪಾಡಿಕೊಳ್ಳಬೇಕಾದರೆ ವ್ಯಕ್ತಿಯ ದಿನ ಪ್ರಾರ್ಥನೆ ಮಾಡಬೇಕು ಅದು ವಾರಕ್ಕೆ ಪ್ರತಿದಿನ ಒಂದು ದಿನ ಪ್ರೇ ಸಭೆ ಕೂಡಿಕೊಳ್ಳೋದನ್ನು ಬಿಟ್ಟು ಬಿಡದೆ ಪ್ರತಿದಿನ ಸಭೆ ಕೂಡಿಕೊಳ್ಳಬೇಕು ಸಭೆ ಒಟ್ಟಿಗೆ ಅಣ್ಣ ತಿಡಬೇಕು ಪ್ರಾರ್ಥನೆಯಲ್ಲಿ ರೊಟ್ಟಿ ಹೋಗುದರಿ ನಿಮ್ಮ ರಕ್ಷಣೆಯಲ್ಲಿ ಬೆಳೆಯುತ್ತೀರಿ ರಕ್ಷಣೆ ಕಾಪಾಡುವ ಮತ್ತು ಆ ಭಾಗ ನೀವು ಸತ್ತು ಹೋದ ನಂತರ ನೀವು ಲೋಕ ಬಿಟ್ಟು ಹೋದರೆ ನೀವು ಪರಲೋಕ ಸೇರುತ್ತೀರಿ ನಾಕಿನ ಸಂಗತಿ ನೀವು ಮಾಡಬೇಕು ಪ್ರೇ ಕಡೆ ತನಕ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು ನಾನು ನೋಡ್ತೇವೆ ಇಬ್ಬರಿಗೂ ಪತ್ರಿಕೆ ಹತ್ತನೇ ಹದಿನಲ್ಲಿ ಮೂವತ್ತೆಂಟು ಮತ್ತು ಮೂವತ್ತೊಂಬತ್ತನ ವಾಕ್ಯ ಇಬ್ರು ತರ್ಟಿ ಏಟ್ ಅಂಡ್ ತರ್ಟಿ ನೈನ್ ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆ ಬದುಕುನು ಹೇಗಿದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದಿದೆ ನಾವಾದರೂ ಹಿಂದೇಗದವರಾಗಿ ನಾಶವಾಗುವರಲ್ಲ ನಂಬುವವರಾಗಿ ಪ್ರಾಣರಕ್ಷಣೆಯನ್ನು ಒಂದುವರಾಗಿದ್ದೇವೆ ಇಲ್ಲಪ್ಪ ಬರ್ತಾನೆ ನೀವು ಕಡೆ ತನಕ ಪ್ರೇ ನಂಬಿಕೆಯಲ್ಲಿ ನೀವು ಜೀವಿಸುವರಾಗಬೇಕು ಅಂಬಿಕೆ ಜೀವನ ಮಾಡಬೇಕಾದ್ರೆ ಪ್ರೇರೇ ನೀವು ಪ್ರಾರ್ಥನೆ ಮಾಡಬೇಕಿನ ಮೂರನೇದಾಗಿ ಕರ್ತನ ಸಭೆಯನ್ನು ಎಂದಿಗೂ ಬಿಟ್ಟು ಬಿಡದೆ ಕಡೆಯಿತನ ಕರ್ತನ ಸಭೆಯಲ್ಲಿ ನಾವು ಆಯ್ಕೆ ತರಬೇಕು ನಾಲ್ಕನೇದಾಗಿ ಬರ್ರೆ ಹಾಗೆ ನಾವು ಈ ಮೂರು ಸಂಗತಿಗಳನ್ನು ಮಾಡುವಾಗ ಒಂದು ಯಶಸ್ಕೃತ ಸಂಗೀಕ ಮಾಡಬೇಕು ಎರಡನೇ ಸಂಗತಿ ದಿನಾಲ್ ವ್ಯಕ್ತಿ ಪ್ರಾರ್ಥನೆ ಮಾಡಬೇಕು ಮೂರನೇ ಸಂಗತಿ ಕರ್ತನ ಸಭೆಯಲ್ಲಿ ಅಣ್ಣ ಕರ್ತನ ಸಭೆಯನ್ನು ಎಂದಿಗೂ ಬಿಟ್ಟು ಬಿಡಬಾರ್ದು ಆಸ್ತಾನ ಮಾಡಿ ಆಗ ನಾಲ್ಕನ ಸಂಗೀತ ಪ್ರಯತ್ರಿ ಈ ಮೂರು ಸಂಗತಿ ಮಾಡುವಾಗ ನಿಮ್ಮ ನಂಬಿಕೆಯಲ್ಲಿ ಬದುಕಲಿಕ್ಕೆ ನಂಬಿಕೆಯಲ್ಲಿ ಜೀವಿಸ ಆ ನಮಗೆ ಕಡೆತನ ಕಾಪಾಡುತ್ತಾರೆ ಮಾತ್ರ ರಕ್ಷಣೆ ಹೊಂದುತ್ತೀರಿ ಒಂದು ವೇಳೆ ನೀವು ವ್ಯಕ್ತಿಗೊಂದು ಪ್ರಾತಿನಿಧಿ ಸಭೆ ಸೇರಿ ಅಲಕ್ಷ್ಯ ಮಾಡುವುದೇ ನೀವು ನಂಬಿಕೆ ರಕ್ಷಣೆ ಅದೇ ಹಾಗೆ ಮಾಡಬಾರದು ಅದೇ ಅಪ್ಪಸ್ ನೀವು ಕಡೆತನ ನಂಬಿಕೆಯಲ್ಲಿ ಬದುಕ ಈ ನಾಲ್ಕು ಸಂಗತಿ ಮಾಡುವುದರ ಪ್ರೇ ನಿಜವಾದ ಕ್ರಿಸ್ಮಸ್ ಇದು ಅರ್ಥವಾಗಿದೆ ಆ ಕ್ರಿಸ್ಮಸ್ ಏಸ್ಕ್ರ ನಿಮ್ಮ ಒಳಗೆ ಬಂದು ನಿಮಗೆ ಎಲ್ಲ ಪಾಪಂದ ಸಾಪಂದ ರೋಗದ ಬಿಡಿ ಮಾಡಿ ನಿತ್ಯ ಜೀವ ಕೊಡುತ್ತಾನೆ ದೇವ್ರ ನಮ್ಮ ಸ್ತೋತ್ರವಾಗಲಿ ಈ ಸಂದೇಶ ನಿಮ್ಮ ಕಾರ್ಯ ಮಾಡಿ ನಿಮಗೆ ಈ ದಿನವೇ ಯೇಸು ಕ್ರಿಸ್ತನು ಅಂಗೀಕಾರ ಮಾಡಲಿಕ್ಕೆ ಮನಸ್ಸು ಇರಿದರೆ ಫೋನ್ ಮಾಡಿ ನಿಮ್ಮನ್ನು ಪ್ರಾರ್ಥನೆ ಮಾಡ್ತಾರೆ ನಂಬಿಕೆ ಫೋನ್ ಪ್ರಾರ್ಥನೆ ಮಾಡುವ ಯೇಸು ಕ್ರಿಸ್ತು ನಿಮ್ಮ ಆತ್ಮೇಲೆ ಬಂದು ನಿಮಗೆ ಈ ರಕ್ಷಣೆಯನ್ನು ಕೊಡುತ್ತಾನೆ ನಮ್ಮ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡೋಣ ದೇವನಿಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ ದವಿ ರಕ್ಷಣೆಯ ಈ ಸುವಾರ್ತೆ ಈ ಕ್ರಿಸ್ಮಸ್ ಹಬ್ಬದ ಇದ್ದ ಪ್ರತಿಯೊಬ್ಬರಲ್ಲಿ ಕಾರ್ಯ ಮಾಡಿ ನಿಜವಾದ ಕ್ರಿಸ್ಮಸ್ ಅತ್ತ ದೊಡ್ಡನೆ ನಿನ್ನ ಜನರು ಈ ಹಬ್ಬನ ಆಶ್ರಿಂದ ಅವರಿಗೆ ಕೃಪೆ ಕೊಡಬೇಕು ಮತ್ತು ಪ್ರತಿಯೊಬ್ಬರು ಯೇಸು ಮರದಲ್ಲಿ ಅಂಗೀಕಾರ ಮಾಡಿಕೊಂಡು ಪಚ ರಕ್ಷಣೆ ಸಹಾಯ ಮಾಡಿ ಬೇಡ್ಕೊಡ್ತೇನೆ ಯೇಸು ಕ್ರಿಸ್ತನಾಮದಲ್ಲಿ ಆಮೇನು